ಕೋಚಿಂಗ್ ಫಾರ್ ಕನ್ನಡಿಗಾಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಈ ಒಂದು ವಿಡಿಯೋದಲ್ಲಿ ಭಾರತದಲ್ಲಿ ಉಗಮ ಆಗಿ ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರಿಕೊಳ್ಳುವಂತಹ ಮಹಾನದಿ ಬಗ್ಗೆ ತಿಳಿದುಕೊಳ್ಳೋಣ. ಮಹಾನದಿ ಭಾರತದ ಛತ್ತೀಸ್ಗಢ ರಾಜ್ಯದ ಉನ್ನತ ಪ್ರಾಂತ್ಯದಲ್ಲಿ ರಾಯ್ಪುರ ಜಿಲ್ಲೆಗೆ ಸೇರಿದ ಸಿಹಾವಾ ಎನ್ನುವಂಥ ಪ್ರದೇಶ ಎಂಬಲ್ಲಿ ಉಗಮವನ್ನು ಪಡೆದುಕೊಳ್ಳುತ್ತೆ. ಮುಂದೆ ಒಡಿಶಾ ರಾಜ್ಯದ ಮೂಲಕ ಹರಿದು ಒರಿಸ್ಸಾದ ಪಾಲ್ಸ್ ಪಾಯಿಂಟ್ ಎಂಬಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುವಂಥದ್ದು. ಇದರ ಉದ್ದ 858 ಕಿಲೋಮೀಟರ್ ಉದ್ದವಿದ್ದು ಈ ನದಿಯ ಜಲಾನಯನ ಪ್ರದೇಶವು ಮಹಾರಾಷ್ಟ್ರ, ಛತ್ತೀಸ್ಗಢ, ಜಾರ್ಖಂಡ್ ಮತ್ತು ಒಡಿಶಾ ರಾಜ್ಯಗಳನ್ನು ಒಳಗೊಂಡಿದೆ. ಮಹಾನದಿಯ ಅಧಿಕ ನೀರಿನ ಹರಿವಿನಿಂದಾಗಿ ಪ್ರವಾಹಗಳುಂಟಾಗುತ್ತವೆ. ಇದನ್ನು ತಡೆಗಟ್ಟಲು ಹಿರಾಕುಡ್ ಎಂಬಲ್ಲಿ ಅಣೆಕಟ್ಟನ್ನು ಸಹ ನಿರ್ಮಿಸಲಾಗಿದೆ. ಈ ಪ್ರವಾಹಗಳಿಂದಾಗಿ ಒರಿಸ್ಸಾ ರಾಜ್ಯಕ್ಕೆ ಅಧಿಕ ಸಾವು ನೋವುಗಳುಂಟಾಗುತ್ತಿದ್ದು ಆದ ಕಾರಣ ಈ ನದಿಯನ್ನು ಒರಿಸ್ಸಾದ ಕಣ್ಣೀರಿನ ನದಿ ಎಂದು ಕರೆಯಲಾಗಿದೆ. ಸೊ ಒರಿಸ್ಸಾದ ಕಣ್ಣೀರಿನ ನದಿ ಎಂದು ಕರೆಯಲ್ಪಡುವ ನದಿ ಯಾವುದಂತ ಎಕ್ಸಾಂಪಲ್ ಸುಮಾರು ಬಾರಿ ಕೇಳಿದರೆ ಯಾವುದು? ಮಹಾನದಿ. ಅದೇ ರೀತಿ ಹಿರಾಕುಡ್ ಅಣೆಕಟ್ಟನ್ನು ಸೊ ಒರಿಸ್ಸಾದಲ್ಲಿ ಕಟ್ಟಲಾಗಿದೆ. ಹಿರಾಕುಡ್ ಅಣೆಕಟ್ಟು ಭಾರತದ ಅತಿ ಉದ್ದವಾದ ಅಣೆಕಟ್ಟು. ಈ ಮಹಾನದಿ ಈ ಕಣಿವೆಯ ಫಲವತ್ತಾದ ನೆಲದಲ್ಲಿ ಭತ್ತವನ್ನು ವ್ಯಾಪಕವಾಗಿ ಬೆಳೆಯಲಾಗುತ್ತದೆ. ಈ ಮಹಾನದಿ ಕಣಿವೆಯಲ್ಲಿ ವ್ಯಾಪಕವಾಗಿ ಭತ್ತವನ್ನು ಬೆಳೆಯಲಾಗುತ್ತೆ. ಅದೇ ರೀತಿ ಈ ನದಿಯು ಬಂಗಾಳ ಕೊಲ್ಲಿಯನ್ನು ಸೇರುವಡೆಯಲ್ಲಿ ಬೃಹತ್ ಮುಖಜ ಭೂಮಿಯನ್ನು ಸಹ ಸೃಷ್ಟಿಸಿದೆ. ಇಲ್ಲಿ ವಿಸ್ತಾರವಾದ ಮ್ಯಾಂಗ್ರೋವ್ ಅರಣ್ಯಗಳಿವೆ. ಮ್ಯಾಂಗ್ರೋವ್ ಅರಣ್ಯ ಅಂತ ಬಂದರೆ ನಿಮ್ಗೆ ಗೊತ್ತಿರುವುದು ಉಪ್ಪು ನೀರಿನಲ್ಲಿ ಬೆಳೆಯುವಂತಹ ಏಕೈಕ ಸಸ್ಯವರ್ಗ. ಅಲ್ಲದೆ ಈ ಪ್ರದೇಶವು ಪೂರ್ವ ಭಾರತದ ಭತ್ತದ ಕಣಜವೆಂದು ಸಹ ಹೆಸರುವಾಸಿಯಾಗಿರುವಂಥದ್ದು. ಈ ನದಿಯು 1.4 ಲಕ್ಷ ಚದರ ಕಿಲೋಮೀಟರ್ನಷ್ಟು ನದಿ ಪಾತ್ರವನ್ನು ಒಳಗೊಂಡಿದೆ. ಒರಿಸ್ಸಾ ಮತ್ತು ಛತ್ತೀಸ್ಗಢದ ಜೀವ ನದಿ ಅಂತ ಸಹ ಈ ಒಂದು ನದಿಯನ್ನು ಹೇಳ್ಬೋದು. ಪ್ರಮುಖ ನಗರಗಳಾದಂತಹ ರಾಯ್ಪುರ, ಕಟಕ್, ಪುರಿ ಈ ಒಂದು ನದಿಯ ತಪ್ಪಲಿನಲ್ಲಿರುವುದನ್ನು ನಾವು ಕಾಣಬಹುದು. ಮಹಾನದಿಯ ಪ್ರಮುಖ ಉಪನದಿಗಳು ಯಾವುವೆಂದರೆ ಸಿಯೋನಾಥ್, ಅಸ್ಡಿಯೋ, ಮಾಂಡ್, ಐಬ್, ಜೋಂಗ್, ಓಂಗ್, ತೇಲ್. ಇವು ಮಹಾನದಿಯ ಪ್ರಮುಖ ಉಪನದಿಗಳು. ಅದೇ ರೀತಿ ಮಹಾನದಿಯಿಂದ ಒಂದು ಪ್ರಮುಖವಾದಂತಹ ಉಪ್ಪು ನೀರಿನ ಸರೋವರ ರಚಿತವಾಗ್ತಾ ಇದೆ. ಅದು ಚಿಲ್ಕಾ ಸರೋವರ. ಅತಿದೊಡ್ಡ ಉಪ್ಪು ನೀರಿನ ಸರೋವರವಾದ ಚಿಲ್ಕಾ ಸರೋವರವನ್ನು ಸಹ ಈ ಮಹಾನದಿ ನಿರ್ಮಾಣ ಮಾಡಿದ್ದು ಆಗಾಗ ಪ್ರವಾಹಗಳಿಗೆ ಈ ನದಿಯು ಕಾರಣವಾಗಿದ್ದು ನದಿಯ ಒಡಲಿನಲ್ಲಿ ಅತಿಯಾದ ಹೂಳು ತುಂಬುವಿಕೆ ಇದಕ್ಕೆ ಪ್ರಮುಖ ಕಾರಣವಾಗಿದೆ. ಪ್ರಮುಖ ಕಾರ್ಖಾನೆಗಳನ್ನು ನಾವು ನೋಡೋದಾದರೆ ಈ ನದಿಯ ತಪ್ಪಲಿನಲ್ಲಿ ಬರುವ ಪ್ರಮುಖ ಕಾರ್ಖಾನೆಗಳು ಬಿಲಾಯ್, ತುಂಬ ಇಂಪಾರ್ಟೆಂಟ್ ಬಿಲಾಯ್, ಉಕ್ಕು ಮತ್ತು ಕಬ್ಬಿಣ ಕೈಗಾರಿಕೆಗೆ ಪ್ರಸಿದ್ಧವಾದಂತಹ ಬಿಲೈ ಕಾರ್ಖಾನೆ, ಕೋರ್ಬಾ ಅಲ್ಯೂಮಿನಿಯಂ, ಇದೊಂದು ಅಲ್ಯೂಮಿನಿಯಂ ಕಾರ್ಖಾನೆ. ಅದೇ ರೀತಿ ಇಲ್ಲೊಂದು ಸಿಮೆಂಟ್ ಕಾರ್ಖಾನೆಯನ್ನು ನಾವು ಕಾಣ್ಬೋದು, ಸುಂದರ್ಪುರ್. ಇವು ಪ್ರಮುಖ ಕಾರ್ಖಾನೆಗಳು. ಇದಿಷ್ಟು ಮಹಾನದಿಯ ಬಗ್ಗೆ. ಕೋಚಿಂಗ್ ಫಾರ್ ಕನ್ನಡಗಾಸ್ ಈ ಹೋಮ್ ಬಟನ್ ಮೇಲೆ ನೀವು ಪ್ರೆಸ್ ಮಾಡಿದೆ ಅಥವಾ ಒತ್ತಿದರೆ ನಿಮಗೆ ಹೋಮ್ ವಿಡಿಯೋಸ್ ಪ್ಲೇಲಿಸ್ಟ್ ಬರುತ್ತೆ. ಇಲ್ಲಿ ಪ್ಲೇಲಿಸ್ಟನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಇಂದಿನ ಪ್ರಶ್ನೆ ಪತ್ರಿಕೆ ಮತ್ತು ವಿವರಣೆ, ವಿಜ್ಞಾನ, ಪರೀಕ್ಷೆ ತಯಾರಿ, ನೆನಪಿಡಲು ಟ್ರಿಕ್ಸ್, ಜನರಲ್ ನಾಲೆಜ್, ಭಾರತ ಸಂವಿಧಾನ, ಮೈಂಡ್ ಮ್ಯಾಪ್ಸ್, ಭೂಗೋಳಶಾಸ್ತ್ರ, ಇತಿಹಾಸ ಇತ್ಯಾದಿ ವಿಡಿಯೋಗಳನ್ನು ನೀವು ಈ ನಮ್ಮ ಚಾನಲ್ನಲ್ಲಿ ನೀವು ನೋಡ್ಬೋದು. ಅದೇ ರೀತಿ PSI ಭಾಷಾಂತರ ಎಲ್ಲ ವಿಡಿಯೋಗಳನ್ನು ಇಲ್ಲಿ ನೀವು ಕಾಣ್ತೀರಾ.